ಯಡಿಯೂರಪ್ಪ ಅವರೇ ಸಿಎಂ ಆಗಿ ಮುಂದುವರಿಬೇಕು ಯಡಿಯೂರಪ್ಪ ಸಿಎಂ ಆಗಿ ಪೂರ್ಣಾವಧಿಯನ್ನ ಕಂಪ್ಲೀಟ್ ಮಾಡಬೇಕು ಸಿಎಂ ಯಡಿಯೂರಪ್ಪ ಭೇಟಿ ಬಳಿಕ ಸಿದ್ಧಗಂಗಾ ಶ್ರೀಗಳ ಹೇಳಿಕೆ ಇದು ಈಗ ಸಂದಿಗ್ಧ ಪರಿಸ್ಥಿತಿ ಇದೆ ಈಗ ಸಿಎಂ ಬದಲಾವಣೆಯಿಂದ ಉತ್ತಮ ಸರ್ಕಾರ ಸಾಧ್ಯ ಅಂತ ಹೇಳಿದ್ದಾರೆ ಸಿದ್ಧಗಂಗಾ ಶ್ರೀಗಳು ಎಂದು ಸನ್ಮಾನ್ಯ ಮುಖ್ಯಮಂತ್ರಿಗಳವರನ್ನ ಎಲ್ಲ ಮಠಾಧೀಶರು ಕೂಡ ಒಟ್ಟಾಗಿ ಸೇರಿ ಭೇಟಿ ಮಾಡಿದ್ವಿ ಕಳೆದ ಒಂದು ವಾರದಿಂದ ಒಂದು ಸುದ್ದಿ ಪ್ರಕಟವಾಗ್ತಾ ಇದೆ ಮಾನ್ಯ ಮುಖ್ಯಮಂತ್ರಿಗಳನ್ನು ಬದಲಾವಣೆ ಮಾಡುತ್ತಾರೆ ಎನ್ನುವಂತಹ ವಾತಾವರಣ ಉಂಟಾಗಿರೋದನ್ನು ಗಮನಿಸಿ ಬಂದು ಎಲ್ಲ ಮಠಾಧೀಶರು ಕೂಡ ಒಟ್ಟಾಗಿ ಸೇರಿ ಯಾಕೆ ಈ ರೀತಿ ಆಗ್ತಾ ಇದೆ ಮುಖ್ಯಮಂತ್ರಿಗಳು ಅತ್ಯಂತ ಸಮರ್ಥವಾಗಿ ಕೆಲಸ ಮಾಡ್ತಾ ಇದ್ದಾರೆ ಸಂದಿಗ್ಧ ಕಾಲದಲ್ಲಿ ಕಷ್ಟ ಕಾಲದಲ್ಲಿಯೂ ಕೂಡ ಶಕ್ತಿ ಮೀರಿ ಕೆಲಸವನ್ನು ಮಾಡ್ತಾ ಇರುವಂಥ ಸನ್ನಿವೇಶದಲ್ಲಿ ಯಾಕೆ ಇಂಥ ಪರಿಸ್ಥಿತಿ ಉಂಟಾಗಿದೆ ಅಂತ ವಿಚಾರ ಬಂದಾಗ ಎಲ್ಲ ಸ್ವಾಮೀಜಿಗಳು ಕೂಡ ಒಂದು ಆಶಯ ಅವರು ಪೂರ್ಣಾವಧಿ ಮುಖ್ಯಮಂತ್ರಿಗಳಾಗಿರಲಿ ಏಕೆಂದರೆ ಹಿಂದೆಯೂ ಕೂಡ ಅವರು ಪೂರ್ಣಾವಧಿ ಮುಖ್ಯಮಂತ್ರಿಗಳಾಗಿರಲಿಲ್ಲ ಒಂದು ಅವಕಾಶ ಇತ್ತು ಈಗಲೂ ಕೂಡ ಅವರು 5 ವರ್ಷಗಳ ಇರುವ ವರ್ಷಗಳ ಕಾಲ ಪೂರ್ಣಾವಧಿಯಾಗಿ ಮುಖ್ಯಮಂತ್ರಿಗಳಾಗಿರಬೇಕು ಅನ್ನುವಂಥ ಅಪೇಕ್ಷೆಯನ್ನು ಎಲ್ಲ ಮಠಾಧೀಶರು ಕೂಡ ಈಗಾಗಲೇ ವ್ಯಕ್ತ ಮಾಡ್ತಾ ಇದ್ದಾರೆ ನಾವು ಈಗಾಗಲೇ ಮಾತನಾಡಿದಾಗೆ ಮುಖ್ಯಮಂತ್ರಿಗಳು ಒಂದು ಮಾತನ್ನು ಹೇಳಿದರು ನನ್ನ ಬಗ್ಗೆ ವಿಶೇಷವಾದಂಥ ಕಾಳಜಿಯನ್ನು ಪ್ರಧಾನಿಗಳು ಸನ್ಮಾನ್ಯ ಅಮಿತ್ ಶಾ ಅವರು ಮತ್ತು ನಡ್ಡಾರವರು ಇಟ್ಕೊಂಡಿದ್ದಾರೆ ಯಾರಿಗೆ ಆಗಲಿ 75 ವರ್ಷದ ಮೇಲೆ ಅವಕಾಶ ಕೊಟ್ಟಿಲ್ಲ ನಾನೊಬ್ಬರಿಗೆ ಕೊಟ್ಟಿರುವಂಥದ್ದು ಅನ್ನುವ ಮಾತನ್ನು ಅವರು ಹೇಳಿದರು ಅಷ್ಟೇ ಅಲ್ಲ ನಾನು ಜೀವ ಇರುವವರೆಗೂ ಕೂಡ ನನ್ನ ಪಕ್ಷಕ್ಕಾಗಿ ನಾನು ಈ ಸೇವೆಗಾಗಿ ನಾನು ಮುಡಿಪಾಗಿಡ್ತೇನೆ ಎನ್ನುವಂತಹ ಮಾತನ್ನು ಅವರು ಕೊಟ್ಟಂತಹ ಅವರು ಆದರೆ ಇದ್ರ ಬಗ್ಗೆ ನಾವು ಕೇಳಿದ್ವಿ ರಾಜೀನಾಮೆ ಅದ್ರ ಬಗ್ಗೆ ಏನು ಕೇಳಿದಾಗ ಅದಕ್ಕೆ ಅದ್ರ ಬಗ್ಗೆ ಏನೂ ಅವರು ಹೇಳಲಿಲ್ಲ ಆದ್ದರಿಂದ ನಾವೆಲ್ಲರೂ ಕೂಡ ಹೇಳಿರುವಂಥದ್ದಿಷ್ಟೇ ಅವರು ಮುಖ್ಯಮಂತ್ರಿಗಳಾಗಿ ಮುಂದುವರಿಯಲಿ ಪೂರ್ಣಾವಧಿಯನ್ನು ಮುಗಿಸಿ ನಂತರ ಅವರು ಏನು ಬೇಕಾದರೂ ಕೂಡ ಬೇರೆ ಬದಲಾವಣೆ ಆಗೋ ಅವಕಾಶ ಇರ್ತದೆ ಏಕೆಂದರೆ ಇದು ಸಂದಿಗ್ಧ ಕಾಲ ಈಗಾಗಲೇ ಮಳೆಗಾಲದ ಪ್ರಾರಂಭವಾಗಿದೆ ಮತ್ತು ಕೋವಿಡ್ 3ನೇ ಹಂತ ಬರ್ತಾ ಇದೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ಬದಲಾವಣೆ ಮಾಡ್ತಾ ಹೋದರೆ ಭದ್ರವಾದ ಸರ್ಕಾರವನ್ನು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಉತ್ತಮ ಆಡಳಿತ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಜನಗಳಿಗೆ ಉತ್ತಮವಾದ ಸೇವೆ ಸಲ್ಲಿಸೋಕ್ಕೆ ಸಾಧ್ಯ ಆಗೋದಿಲ್ಲ ಆ ಎಲ್ಲದ ದೃಷ್ಟಿಯಿಂದ ಅವ್ರನ್ನ ಮುಂದುವರೆಸಿ ಈ ಅವಧಿ ಮುಗಿಯೋವರೆಗೂ ಅವರು ಇರಬೇಕು ಅನ್ನುವಂಥ ಅಪೇಕ್ಷೆಯನ್ನು ಎಲ್ಲ ಶ್ರೀಗಳವರು ವ್ಯಕ್ತ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ನಾವು ರಾಜಕಾರಣಿಗಳ ಜೊತೆನೂ ಇಲ್ಲ ಏನಿಲ್ಲ ನೋಡಿ ಎಲ್ಲ ಮಠಾಧೀಶರು ಕೂಡ ಎಲ್ಲ ಮುಖ್ಯಮಂತ್ರಿಗಳಿಗೂ ನಾವು ಬೆಂಬಲ ಕೊಡ್ತೀವಿ ಇವತ್ತು ನಮ್ಮ ರಾಜ್ಯದಲ್ಲಿ ಯಾರೇ ಮುಖ್ಯಮಂತ್ರಿಗಳಿದ್ರು ನಮ್ಮ ಮುಖ್ಯಮಂತ್ರಿಗಳೇ ಅವರು ಎಲ್ಲ ಪಕ್ಷದವರು ನಮಗೆ ಬೇಕಾಗಿರುವಂಥವರೇ ಪಕ್ಷಾತೀತವಾಗಿರುವಂಥವರಾದರೆ ಯಡಿಯೂರಪ್ಪನವರ ಬಗ್ಗೆ ವಿಶೇಷ ಏನಪ್ಪ ಅಂದರೆ ಅವರು ಪೂರ್ಣಾವಧಿ ಮುಖ್ಯಮಂತ್ರಿ ಆಗಲಿ ಎನ್ನುವಂಥ ಅಪೇಕ್ಷೆ ಅಷ್ಟೇ ನಿಮಗೆ ಯಾರು ಹಾಕೊಂಡಿದ್ದಾರೋ ಅವ್ರನ್ನ ಅವ್ರ ಹೆಸರೇಳಿ ನಾವಂತ ತೆರೆದ ಬಾಗಿಲಿಟ್ಟಿದ್ದೋ ಅದಕ್ಕಾಗಿ ಕೋವಿಡ್ ಸೆಂಟ್ರ್ ಮಾಡಿದ್ದೋ ಎಲ್ಲ ಅನುಕೂಲಗಳನ್ನು ಮಾಡಿ ವ್ಯವಸ್ಥೆಗಳನ್ನು ಮಾಡಿದ್ದು ಅನೇಕ ಮಠಗಳು ಮಾಡಿದ್ದಾವೆ ಅದು ಯಾರೋ ನಿಮಗೆ ಕೊಟ್ಟಿದ್ದಾರೋ ಮಾಹಿತಿ ಗೊತ್ತಿಲ್ಲ ಅದು ಯಾವುದೇ ಸಂದರ್ಭ ಇರಲಿ ಅಂಥ ಸಂದರ್ಭದಲ್ಲಿ ನಾವು ಯಾವತ್ತೂ ಕೂಡ ಆ ಸೇವೆಗೆ ಮುಂದಾಗಿರುವಂತಹ ಇದು ಪ್ರಜಾಪ್ರಭುತ್ವದಲ್ಲಿ ಜಾತಿ ಇಲ್ಲ ಯಾರು ಬೇಕಾದರೂ ಮುಖ್ಯಮಂತ್ರಿಗಳಾಗೋದಕ್ಕೆ ಶಾಸಕಾಂಗ ಸಭೆಯ ಬೆಂಬಲ ಯಾರಿಗಿರ್ತದೋ ಅವರು ಯಾರೇ ಬೇಕಾದರೂ ಮುಖ್ಯಮಂತ್ರಿ ಆಗೋದಕ್ಕೆ ಅವಕಾಶ ಇರುವಂಥ ನಮ್ಮ ಪ್ರಜಾಪ್ರಭುತ್ವದ ಒಂದು ಶಕ್ತಿ ಅದು ಅದನ್ನು ನಾವು ಯಾರು ಪ್ರಶ್ನೆ ಮಾಡುವಾಗಿಲ್ಲ ಯಾರು ಬೇಕಾದ್ರೂ ಮುಖ್ಯಮಂತ್ರಿ ನಾವು ಕೇಳ್ತಾ ಇರುವಂಥದ್ದು ಏನಪ್ಪ ಅಂದರೆ ಈಗ ಅವಧಿ ಪೂರೈಸುವವರೆಗೂ ಮುಖ್ಯಮಂತ್ರಿ ಇರಲಿ ಅನ್ನೋ ಉದ್ದೇಶ ಬಿಟ್ಟರೆ ಬೇರೆ ಏನೂ ಇಲ್ಲ ನಮ್ಮ ಗೊತ್ತಿಲ್ಲ ಇನ್ನು ಅದ್ರ ಬಗ್ಗೆ ನಾವೇನು ಹೇಳೋಕ್ಕಾಗುತ್ತೆ